ಆತ್ಮೀಯ ವೀಕ್ಷಕರೆಂದು ನಮ್ಮೊಂದಿಗಿದ್ದಾರೆ ಜನಪ್ರಿಯ ಕಂಠದಾನ ಕಲಾವಿದೆ. 5,000 ಚಿತ್ರಗಳಿಗೆ ಕಂಠದಾನವನ್ನು ನೀಡಿದಂಥ ಕಲಾವಿದೆ. ಆದರೆ ಧಾರಾವಾಹಿಗಳು ಎಷ್ಟು ಮಾಡಿದ್ದಾರೆ ಅಂತ ಅವರಿಗೆ ಲೆಕ್ಕಿಲ್ಲ. ಅಂತಹ ಒಂದು ಅದ್ಭುತ ಕಲಾವಿದೆ ಎಂದು ನಮ್ಮೊಂದಿಗಿದ್ದಾರೆ. ಅವರು ಶ್ರೀ ನಾಗಯಕ್ಷಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅವರೇ ಆಶಾ ಲಕ್ಷ್ಮಣ್ ಅವರು. ಅವ್ರನ್ನ ಮಾತಾಡ್ಸೋಣ. ಅವರಿಗೂ ಶ್ರೀ ನಾಗಯಕ್ಷಿ ದೇವಸ್ಥಾನಕ್ಕೆ ಏನು ಸಂಬಂಧ ಅಂತ ಅವರನ್ನ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ತಾವು ಇಲ್ಲಿಗೆ ಬಂದಿರಿ, ನಾಗಯಕ್ಷಿ ದೇವಸ್ಥಾನಕ್ಕೆ ಬಂದಿರಿ, ತಮಗೂ ಈ ದೇವಸ್ಥಾನಕ್ಕೆ ಇರುವಂಥ ನಂಟನ್ನು ತಿಳಿಸಿ. ಈ ದೇವಸ್ಥಾನದ ನಂಟ ಅಂತ ಹೇಳಿದ್ರೆ, ದೇವಸ್ಥಾನ ಆಗಲಿಕ್ಕೆ ಸುಮಾರು ಒಂದು 3-4 ವರ್ಷದ ಮುಂಚೆಯಿಂದನೂ ಕೂಡ ನಮ್ಮ ಅಂದರೆ ಮಗಳಾಗಬೇಕು ನನಗೆ ಮಮತಾ, ಅವರು ಈ ದೇವಸ್ಥಾನ ಮಾಡಬೇಕು ಇಲ್ಲಿ. ನಾನು ಮುಂಚೆ ಬಂದು ಹೋಗ್ತಿದ್ದೆ ಇಲ್ಲಿ, ಮನೇಲಿ ಹುತ್ತೆಲ್ಲ ಇತ್ತು. ಆಮೇಲೆ ಕೆಲವು ದಿನ ನಮಗೆ ಮಾತಾಡ್ತಾ 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 ಕೆಲವೊಂದು ನನ್ನ ಕಷ್ಟಗಳೆಲ್ಲ ನಾನು ಯಾವತ್ತು ಹೇಳ್ಕೊಳ್ತಾ ಇದ್ದೆ ನನ್ನ ಮಗಳ ಹತ್ರ. ಹೇಳಿದಾಗೆಲ್ಲ ಒಂದು 11 ರೂಪಾಯಿ ನನ್ನ ಕಾಣಿಕೆ ತೆಗೆದು ಇಡುತ್ತಿದ್ದೆ. ಅದು ಯಾವ ರೂಪದಲ್ಲೂ ಏನೋ ಗೊತ್ತಿಲ್ಲ, ಆ ತಾಯಿ ನನ್ನ ಕೈ ಬಿಟ್ಟಿಲ್ಲ. ನನಗೆ ಎಷ್ಟು ಕಷ್ಟ ಅಂತ, ಏನೋ ಒಂದು ಮನಸ್ಸು ನೋವು ಕಷ್ಟ, ಇದು ಈಗಿನ ಕಾಲದಲ್ಲಿ ಎಲ್ಲರಿಗೂ ಸಮಸ್ಯೆನೇ, ಎಷ್ಟು ದೊಡ್ಡದ್ರು ಸಮಸ್ಯೆನೇ, ಆರೋಗ್ಯ ಇರಬಹುದು, ಏನೋ ಒಂದು ಕಾಣಿಕೆ ಕಟ್ಟಿ ಅಮ್ಮನ ಹತ್ರ ಬೇಡ್ಕೊಂಡಿದ್ರೆ ಒಂದು ಕನಸಿನ ರೂಪದಲ್ಲಾದ್ರೂ ಬಂದು ನಮಗೆ ಒಂದು ಸಹಾಯ ಮಾಡುವಂಥದ್ದು ಇದುವರೆಗೂ ಆಗಿದೆ. ಆಮೇಲೆ ಅಂದರೆ ನಾವೇ ಅನ್ಕೊಂಡಿರಲ್ಲ ಹೀಗಾಗಬಹುದು ಹೀಗಾಗತ್ತೆ, ಏನಪ್ಪ ನಾವು ಸೋತು ಹೋಗ್ಬಿಟ್ಟಿದೀವಿ ಅಂದಾಗ ನಾಗಯಕ್ಷಿ ತಾಯಿ ನಮ್ಮ ಕೈ ಬಿಟ್ಟಿಲ್ಲ, ತುಂಬಾ ಒಳ್ಳೇದಾಗಿದೆ. ಆಮೇಲೆ ಈಗ ಹೇಳ್ಕೊಳ್ಳೋದಂದ್ರೆ ಈಗ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಆದ್ಮೇಲೆ ನಾನು ಅಮ್ಮ ನನ್ನ ಇಷ್ಟು ದಿನ ಕರ್ಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವಳಿಗೆ, ಇವತ್ತು ಕರ್ಸ್ಕೊಂಡಿದ್ದಾರೆ. ಹೌದು, ಅಂದ್ರೆ ನನ್ನ ಗಂಡ ನನ್ನ ಮಗ ಎಲ್ಲ ಬಂದು ಎಲ್ಲ ಸೇವೆ ಮಾಡಿ ಹೋಗಿದ್ದಾರೆ. ನನಗೆ ಅಂದ್ರೆ ಕೆಲಸದ ಒತ್ತಡದಲ್ಲಿ ಪುರ್ಸೊತ್ತಿಲ್ಲದೆ ನಾನು ಬರ್ಲಿಲ್ಲ, ಅಮ್ಮ ಇವತ್ತು ಕರ್ಸ್ಕೊಂಡಿದ್ದಾರೆ ನನ್ನ. ಆಮೇಲೆ ನಂಬಿದವ್ರನ್ನ ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ಆಮೇಲೆ ಹೇಳ್ಕೊಳಕ್ಕೆ ಅಂದ್ರೆ ತುಂಬಾ ಖುಷಿ ಆಗ್ತದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ತಾಯಿ ಒಲ್ದಿರೋದು ಒಂದು ಆಶ್ಚರ್ಯಕರವಾದ ರೀತಿಲಿ ಅಲ್ವಾ, ಒಂದು ಸರ್ವ ಸಾಧಾರಣ ಒಂದು ಹೆಣ್ಣು ಮಗು, ನಮ್ಮ ಮನೆ ಮಗು, ನಾವು ಎಣಿಸೇ ಇರಲಿಲ್ಲ ಅವಳಿಗೆ ಒಂದು ತಾಯಿ ಅನುಗ್ರಹ ಇಷ್ಟು ಚೆನ್ನಾಗಾಗುತ್ತೆ, ಇಷ್ಟು ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಎಲ್ಲಿಂದ ಎಲ್ಲಿಗೂ ಹೆಸರು, ಯಾವ್ಯಾವ ಊರಿಗೂ ಎಲ್ಲ ಕಡೆನೂ ಹಬ್ಬಿದೆ ಅಲ್ವಾ, ಎಲ್ಲರೂ ನಂಬುದವ್ರಿಗೆಲ್ಲ ಒಳ್ಳೇದಾಗ್ತಿದೆ. ಆ ಒಳ್ಳೇದಾಗಿರೋದ್ರಲ್ಲಿ ನಾನು ಕೂಡ ಒಬ್ಳು. ಆದರೆ ಒಂದು ರೀತಿಯಲ್ಲೆಲ್ಲ ನನಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ, ಸದಾ ಕಾಲ ತಾಯಿ ನಮಗೆ ಅಂದರೆ ನಾವು ಅಂದ್ಕೊಂಡಾಗೆಲ್ಲ ನಾವೇನೇ ಕಷ್ಟ ಬಂದು ಏನೇ ಒಂದು ನೋವಿನಲ್ಲಿದ್ದಾಗ ಕೂಡ ಅಮ್ಮ ನಮ್ಮ ಕೈ ಹಿಡಿದು ಕಾಪಾಡಿದ್ದಾರೆ. ಆ ಖುಷಿ ಸಂತೋಷ ತುಂಬ ಇದೆ ನನಗೆ. ಇವತ್ತು ಇಲ್ಲಿ ಬಂದ ಮೇಲಂತೂ ಹೇಳ್ಕೊಳಕ್ ಸಾಧ್ಯನೇ ಇಲ್ಲ, ಅಷ್ಟು ಖುಷಿ ಆಯ್ತು. ಈ ಜಾಗ ಕಾಲಿಟ್ಟ ಕೂಡಲೇ ಒಂದು ಒಳ್ಳೆ ತರ ವೈಬ್ರೇಷನ್ ಇದೆ, ಒಂದು ಶಕ್ತಿ, ಏನೋ ಮಾನಸಿಕ ಧೈರ್ಯ ನಮ್ಗೆ. ಸೊ ಹಾಗಾಗಿ ಅಂದ್ರೆ ತುಂಬಾ ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು. ಆಗ್ಲಿ ಮೇಡಮ್, ಆಗ್ಲಿ ಮೇಡಮ್, ಬಹಳ ಖುಷಿ ಆಯ್ತು ತಮ್ಮೊಂದಿಗೆ ಮಾತಾಡಿ. ತಮಗೆ ಅಮ್ಮ ತಮ್ಮನ್ನು ಒಳ್ಳೆ ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಲಿ. ಈಗ 5,000 10,000 ಚಿತ್ರಗಳಿಗೆ ಮಾಡುವಂತಾಗಲಿ, ಹಾಗೆ ಹಲವಾರು ಚಿತ್ರಗಳಿಗೆ ನಟನೆ ಮಾಡಿದ್ರಿ. ತುಂಬಾ ಸರ್, ನಾನು 2.5 ವರ್ಷದ ಮಗು, ನಾನು ಡಬ್ಬಿಂಗ್ ಅಂತ ಮಾಡಿ. ನಿಮ್ಮ ಸಂದರ್ಶನವನ್ನು ಮುಂದೆ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರಸಾರ ಮಾಡ್ತೇವೆ. ಇಂದಿಗೆ ದೇವರ ಬಗ್ಗೆ, ದೇವಿ ಬಗ್ಗೆ, ಅಮ್ಮನ ಬಗ್ಗೆ ನೀವು ತಿಳಿಸಿದಿರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿ ಧನ್ಯವಾದಗಳು. ಹಲೋ.